ನಮಸ್ತೆ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ ಕಿರಣ್. ಸ್ಮಶಾನಕ್ಕೆ ಜಾಗ ನೀಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕು ಮಾಂಬಳ್ಳಿ ಗ್ರಾಮದಲ್ಲಿ ಸ್ಮಶಾನಕ್ಕೆ ಜಾಗ ನೀಡಬೇಕೆಂದು ಒತ್ತಾಯಿಸಿ ಗ್ರಾಮದ ಜನರು ಜಿಲ್ಲಾಡಳಿತದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಸರ್ಕಾರಿ ಜಾಗವಿದ್ದರೂ ಸಹ ಸಾರ್ವಜನಿಕರ ಸ್ಮಶಾನಕ್ಕೆ ಜಾಗ ನೀಡುತ್ತಿಲ್ಲ ಎಂದು ಜಿಲ್ಲಾಡಳಿತದ ವಿರುದ್ಧ ಘೋಷಣೆ ಕೂಗಿದರು. ಸರ್ಕಾರಿ ಜಮೀನಿನ ಇದುವರೆಗೂ ಕೂಡ ನಮಗೆ ಸ್ಮಶಾನಕ್ಕಂತ ಮಾಡಿ ಎಲ್ಲ ಹಿಂದೂಗಳಿಗೆ ಅದೆಲ್ಲ ಆದೇಶ ಆಗಿ ಎಲ್ಲ ಆಗಿದೆ. ಬಟ್ ಕಾರಣಾಂತರಗಳಿಂದ ಇತ್ತೀಚೆಗೆ ಯಾವುದೇ ಒಂದು ದುಷ್ಟಕೂಟಗಳು ಸೇರ್ಕೊಂಡು ಅದನ್ನು ಒಂದು ಏನೋ ಒಂದು ರೀತಿ ಅದು ಕೋರ್ಟು ಗೀಟು ಅಂತ ಹೇಳ್ಕೊಂಡು ತೊಂದರೆ ಕೊಡ್ತಾ ಇದ್ದಾರೆ. ಇದು ಸರ್ಕಾರಿ ಜಮೀನಿಗೆ ಅವ್ರಿಗೆ ಒಳಗಡೆ ನುಗ್ಗೋಕ್ಕೆ ಅಧಿಕಾರ ಇಲ್ಲ, ಮತ್ತು ಕೋರ್ಟ್ಗೆ ಹೋಗೋಕ್ಕೂ ಅಧಿಕಾರ ಇಲ್ಲ. ಏನೋ ಕಾರಣಾಂತರಗಳಿಂದ ಏನೋ ನಡೆದು ಅದು ವ್ಯವಹಾರ ನಡೆದಿದೆ, ಅದಾಗಿದೆ. ಅದಕ್ಕೆ ಪಾರ್ಟಿ ತಹಸೀಲ್ದಾರು ಇರುವರೆಗೂ ಕೂಡ ಹೈಕೋರ್ಟ್ಲಿ ನಮ್ಮಂತೆ ಆಗಿ ಬಂದಿದೆ. ಮತ್ತೆ ಕೆಲವು ದುಷ್ಕೂಟಗಳು ಸೇರ್ಕೊಂಡು ಒಂದು ಟೆಂಪ್ರವರಿ ಇಂಜೆಕ್ಷನ್ ಆರ್ಡರ್ ಮಾಡಿಸ್ಬಿಟ್ಟು ಇವತ್ತು ನಮಗೆ ಗ್ರಾಮಕ್ಕೆ ತುಂಬ ನಮ್ಮ ದಲಿತರೇ ಜಾಸ್ತಿ ಇರತಕ್ಕಂಥ ಏನು ಅಂಬೇಡ್ಕರ್ ಸಂವಿಧಾನಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ. ಇದು ಆಗಬಾರ್ದು. ಸ್ಮಶಾನ ಇವತ್ತು ಭಾಳ ನಮ್ಮ ಜನಾಂಗದಲ್ಲಿ ಎಲ್ಲ ಹಿಂದೂಗಳಿಗೆ ಇವತ್ತುವರೆಗಿಲ್ಲ. ಒಂದು ಯಾವುದೋ ರೀತಿಯಲ್ಲಿ ನಾವು ಪ್ರಾಣಿಗಳ ರೀತಿ ಹೋಗಿ ಅಲ್ಲಿ ಊತಾಕೊಂಡು ಮಾಡೋಕ್ಕೆ ಆಯ್ತಾ ಇಲ್ಲ. ದಯಮಾಡಿ ಏನು ಒಂದು ಸರ್ಕಾರಿ ಜಮೀನಿದೆ ಅದು ಸ್ಮಶಾನಕ್ಕೆ ನಮಗೆ ಅದು ನಮ್ಮಂತೆ ಅದನ್ನ ಕಾದರಿಸಬೇಕು. ಮತ್ತು ಎಲ್ಲ ನಾವು ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಶಾಸಕರಿಗೆ ಎಲ್ರಿಗೂ ಕೊಟ್ಟು ನಾವು ಮನವಿ ಕೊಟ್ಟು ಸಾಕಾಗಿದೆ. ಇನ್ನಾದರೂ ಕೂಡ ಈ ತಕ್ಷಣದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹೇಳಿದರೆ ನಾವು ಇನ್ನೊಂದು 15 ದಿನದಲ್ಲಿ ನಾವು ನಿಮ್ಮಂತೆ ನಾವು ಕೋರ್ಟು ಹೈಕೋರ್ಟ್ನಿಂದ ಏನೇ ಆದರೂ ನಾವು ಇದು ಮಾಡಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದರೆ ಅವ್ರಿಗೆ ನಮ್ಮ ಗೌರವ ಕೊಟ್ಟು ನಾವು ಇವತ್ತು ನಾವೇನು ಅವ್ರಿಗೆ ಸ್ವಾಗತವನ್ನು ಕೋರ್ತೀವಿ. ನಮ್ಗೆ ಆಗಬೇಕು ಸ್ಮಶಾನ ನಮ್ಮ ಮಾಂಬಳ್ಳಿ ಗ್ರಾಮದ ಎಲ್ಲ ಹಿಂದೂಗಳಿಗೆ ಅತಿ ಶೀಘ್ರದಲ್ಲಿ ಆಗಬೇಕು ಅಂತ ಮಾಧ್ಯಮದ ಮುಖಾಂತರ ಎಲ್ಲ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಮನವಿ ಮಾಡ್ತೇವೆ. ಮಾಂಬಳ್ಳಿ ನಂಜುಂಡ ಸ್ವಾಮಿ ಅಂತ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.